ನಮಸ್ಕಾರ ಸ್ನೇಹಿತರೆ, ನಾನು ಮೋಹನ್ ಕುಮಾರ್. ನಿಮಗೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಾನು ಪ್ರಾಚೀನ ಮತ್ತು ಮಧ್ಯಕಾಲೀನ ಭಾರತೀಯ ಇತಿಹಾಸ, ಏನ್ಷಿಯಂಟ್ ಆ್ಯಂಡ್ ಮಿಡಿವಲ್ ಹಿಸ್ಟ್ರಿ ವಿಷಯಗಳು PSI ಪರೀಕ್ಷೆಯಲ್ಲಿ ಹೇಗೆಲ್ಲ ಬರ್ಬೋದು ಅಂತ ಮಾತಾಡಿದ್ದೆ. ಈಗ ಮುಂಬರುವ ಜನವರಿ 30, 2022ಕ್ಕೆ ಬರತಕ್ಕಂತಹ PSI ಪರೀಕ್ಷೆ ಏನಿದೆ, ನೆಕ್ಸ್ಟ್ ಬರತಕ್ಕಂತಹ RSI ಪರೀಕ್ಷೆಗಳೇನಿದೆ, ಆ ಪರೀಕ್ಷೆಗಳಲ್ಲಿ ಆಧುನಿಕ ಭಾರತೀಯ ಇತಿಹಾಸವನ್ನು ಕುರಿತು ಹೇಗೆಲ್ಲ ಪ್ರಶ್ನೆಗಳು ಬರ್ಬೋದು ಅಂತಕ್ಕಂತಹ ಸೂಪರ್ 15 ಪ್ರಶ್ನೆಗಳನ್ನು ನಿಮ್ಮ ಜೊತೆ ಅನಾಲಿಸಿಸ್ ಮಾಡ್ತೇನೆ. ಮತ್ತು ಇನ್ನು ಉಳಿದಂತಹ 15 ಕ್ವೆಶನ್ಸ್, ಟೋಟಲ್ ಸೂಪರ್ 30 ಕ್ವೆಶನ್, ಎರಡು ಸೆಷನ್ನಲ್ಲಿ ನಾನು ಮಾತಾಡ್ತೇನೆ. ಸ್ನೇಹಿತರೆ, ಈ ಮಾಡರ್ನ್ ಹಿಸ್ಟ್ರಿಯಲ್ಲಿ, ಇಂಡಿಯನ್ ಹಿಸ್ಟ್ರಿಯಲ್ಲಿ ಬರ್ಬೋದಾದಂತಹ ಮೇಜರ್ ಪ್ರಶ್ನೆಗಳೇನೇನಿರುತ್ತೆ ಅಂತ ನಾನಿವತ್ತು ಮಾತಾಡ್ತಾ ಹೋಗ್ತೇನೆ. ಹಾಗೆ ಕಳೆದ 5-6 ವರ್ಷಗಳಲ್ಲಿ ಹೆಚ್ಚು ಪ್ರಶ್ನೆಗಳು ರಿಪೀಟ್ ಆಗಿರ್ತಕ್ಕಂಥ PSI ಪರೀಕ್ಷೆಗಳಲ್ಲಿ ಅಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ನಾನಿವತ್ತು ನಿಮ್ಮ ಜೊತೆ ಬಂದಿದ್ದೇನೆ. ಸ್ನೇಹಿತರೆ, ಹಾಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ ಆಫ್ಲೈನಲ್ಲಿ ನಿಮಗೆ ಬ್ಯಾಂಕಿಂಗ್ ಇರ್ಬೋದು, KS ಇರ್ಬೋದು, PSI ಇರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ಮತ್ತು ಇನ್ನಿತರ ಪರೀಕ್ಷೆಗಳಿಗೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪರೀಕ್ಷೆಗಳಿಗೆ ನಿಮಗೆ ತರಬೇತಿ ನಡೀತಾ ಇದೆ, ಆಫ್ಲೈನ್ ತರಬೇತಿ. ನೀವು ಖಂಡಿತ ಅದರ ಸದುಪಯೋಗವನ್ನು ಪಡಿಸ್ಕೊಳ್ಬೋದು ಅಂತ ಹೇಳ್ತಾ, ಮತ್ತು ನಮ್ಮ ಏನು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ ಜೊತೆಗೆ ನಿಮಗೆ ವೆಬ್ಸೈಟ್ ಅವೈಲೇಬಲ್ ಇದೆ, ಹಾಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಎಲ್ಲ ವಿಷಯಗಳ ಪ್ರಶ್ನೆಗಳನ್ನು ಸಹ ಅನಾಲಿಸಿಸ್ ಮಾಡಿದ್ದೇವೆ. ಈಗ ಅದೇ ರೀತಿಯಾಗಿ ಇವತ್ತು PSI ಸೂಪರ್ 30 ಪ್ರಶ್ನೆಗಳಲ್ಲಿ ಅಥವಾ ಸೂಪರ್ 15 ಪ್ರಶ್ನೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳು ಬಂದಿದೆ ಮತ್ತು ಹೇಗೆ ಮುಂಬರುವ ಎಕ್ಸಾಮಲ್ಲಿ ಬರ್ಬೋದು ಅಂತ ಮಾತಾಡ್ತಾ ಹೋಗ್ತಾನೆ. ನೋಡಿ, ಫಸ್ಟ್ ಯೂನಿಟಿಂದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಆ ಘಟಕದಿಂದ ತೆಗಿಬೋದಾದಂಥ ಪ್ರಶ್ನೆಗಳು. ನೋಡಿ, ಪ್ರಶ್ನೆ ಹೀಗಿದೆ, ಈಗಾಗಲೇ ಕಳೆದ PSI ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಭಾರತ ದೇಶದ ಜೊತೆ ಪ್ರಥಮವಾಗಿ ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ದೇಶ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ತಾ ಇದೆ. ನೋಡಿ, ಇಲ್ಲಿ ಈಗಾಗಲೇ ನಾವು ನೋಡಿದಂತೆ ಏನು ಈ ಒಂದು ಪೋರ್ಚುಗೀಸರ ಆಗಮನ ಇರ್ಬೋದು ಮತ್ತು ಅದಕ್ಕೆ ಸಂಬಂಧಿಸಿದಂತಹ ವಿಷಯಗಳು ಏನು ಬಂದಿದೆ ಅಂತಕ್ಕಂಥದ್ದು ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಅಂತಕ್ಕಂಥದ್ದು ನೀವು ನೋಡಿದ್ರ. ನೋಡಿ, ಇಲ್ಲಿ ನಮಗೆ ಫಸ್ಟ್ ಈ 4 ದೇಶಗಳ ಬಗ್ಗೆ ನಾವು ಮಾಹಿತಿಯನ್ನು ನೋಡೋದಾದರೆ, 1600ರಲ್ಲಿ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಸ್ಟಾರ್ಟ್ ಆಯಿತು. ಹಾಗೆ 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥ ಸ್ಟಾರ್ಟ್ ಆಯಿತು. ಅಂದರೆ ಪೂರ್ವ ದೇಶಗಳ ವ್ಯಾಪಾರಕ್ಕಾಗಿ ಕಂಪನಿಯನ್ನು ಸ್ಟಾರ್ಟ್ ಮಾಡಿಕೊಂಡ್ರು. ಡಚ್ ನೆದರ್ಲ್ಯಾಂಡ್ ಅಥವಾ ಹಾಲೆಂಡ್ ಡಚ್ ಈಸ್ಟ್ ಇಂಡಿಯಾ ಕಂಪನಿ 1602ರಲ್ಲಿ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಸ್ಟಾರ್ಟ್ ಆಯಿತು. ಹಾಗಾದರೆ ಪೋರ್ಚುಗೀಸರು ಭಾರತಕ್ಕೆ ಮೊದಲು ಬಂದ ಐರೋಪ್ಯನ್ನರು ಮತ್ತು ಕೊನೆಗೆ ಹೋದಂಥ ಐರೋಪ್ಯನ್ನರು ಅಂತಕ್ಕಂಥದ್ದನ್ನು ನೀವು ಗಮನಿಸಿದ್ದೀರಾ. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಪ್ರಥಮ ವ್ಯಾಪಾರ ಸಂಬಂಧವನ್ನು ಬೆಳೆಸಿದಂಥ ದೇಶ, ಐರೋಪ್ಯನ್ ದೇಶ ಯಾವುದು ಅಂತಕ್ಕಂಥದ್ದು. ನೋಡಿ, ನಿಮಗೆ 1498 ಏನಿದೆ, 1498ಅಲ್ಲಿ ಬಂದಂತಹ ವಾಸ್ಕೋಡಿಗಾಮ, ಇದಾದಮೇಲೆ ಈ ಪೋರ್ಚುಗೀಸರು ಮೊದಲ ವ್ಯಾಪಾರವನ್ನು ಭಾರತದೊಂದಿಗೆ ಏನು ಕೊಚ್ಚಿಯಲ್ಲಿ, ವಿಶೇಷವಾಗಿ ಕೊಚ್ಚಿಯಲ್ಲಿ, ವಿಶೇಷವಾಗಿ ಕೆಬ್ರಾಲ್ ಅವರ ನೇತೃತ್ವದಲ್ಲಿ ಪ್ರಥಮವಾಗಿ ಪಡಿತಾರೆ ಅಂತಕ್ಕಂಥದ್ದು ಏನು, ಇದು ವಿಶೇಷವಾಗಿ ನೋಡ್ಬೋದು. ಜಾಮರಿನ ಅವಕಾಶ ಕೊಟ್ಟ ಅಂತ ಇರ್ಬೋದು ಅಥವಾ ಪೋರ್ಚುಗೀಸರು ವ್ಯಾಪಾರವನ್ನು ಮೊದಲು ಆರಂಭ ಮಾಡಿದ್ರು ಅಂತಕ್ಕಂಥದ್ದು ಕೊಂಡ್ತಾ ಹೋಗ್ಬೋದು. ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ನೋಡಿ, ಇಂಗ್ಲೆಂಡ್ ಅಥವಾ ಬ್ರಿಟಿಷರು ಸೂರತ್ತಲ್ಲಿ ಮೊದಲ ಅವರ ವ್ಯಾಪಾರ ಕೇಂದ್ರವನ್ನು 1613ರಲ್ಲಿ ಜಹಾಂಗೀರ್ನಿಂದ ಪರ್ಮಿಷನ್ ತಗೊಂಡು ಸ್ಟಾರ್ಟ್ ಮಾಡಿದರು ಅಂತಕ್ಕಂಥದ್ದು. ನೋಡಿ ನಿಮಗೆ, ಹಾಗೆ ಡಚ್ಚರು ವ್ಯಾಪಾರ ಕೇಂದ್ರವನ್ನು ಎಲ್ಲಿ ಮೊದಲು ಸ್ಟಾರ್ಟ್ ಮಾಡಿದರು ಅಂದರೆ ಮಚ್ಚಲಿಪಟ್ಟಣದಲ್ಲಿ ಸ್ಟಾರ್ಟ್ ಮಾಡಿದರು, ಮಚ್ಚಲಿಪಟ್ಟಣದಲ್ಲಿ. ಹಾಗೆ ಫ್ರಾನ್ಸ್ ಅಂದರೆ ಫ್ರೆಂಚರು ಸಹ ಸೂರತ್ತಲ್ಲೇ ಸ್ಟಾರ್ಟ್ ಮಾಡಿದ್ದು ತಮ್ಮ ಮೊದಲ ವ್ಯಾಪಾರ ಕೊಠಡಿಯನ್ನು ಅಂತಕ್ಕಂಥದ್ದು. ಕೊಚ್ಚಿಯಲ್ಲಿ ಪೋರ್ಚುಗೀಸರು, ಸೂರತ್ತಲ್ಲಿ ಬ್ರಿಟಿಷರು, ಫ್ರಾನ್ಸಿನ ಅಂದರೆ ಫ್ರಾನ್ಸ್ ಫ್ರೆಂಚರು ಸೂರತ್ನಲ್ಲಿ, ಹಾಗೆ ಹಾಲೆಂಡ್ ಡಚ್ಚರು ಏನು ಮಾಡಿದರು, ಇವರು ಮಚ್ಚಲಿಪಟ್ಟಣದಲ್ಲಿ ಸ್ಟಾರ್ಟ್ ಮಾಡಿದರು. ಹಾಗೆ ಈ ಈಸ್ಟ್ ಇಂಡಿಯಾ ಕಂಪನಿಗಳು, ಪೋರ್ಚುಗೀಸರು ಯಾವುದೇ ಕಂಪನಿಯನ್ನು, ಪೂರ್ವ ರಾಷ್ಟ್ರಗಳ ಕಂಪನಿಯನ್ನು ಸ್ಟಾರ್ಟ್ ಮಾಡಲಿಲ್ಲ, ಅದರ ಮೊದಲ ವ್ಯಾಪಾರ ಕೇಂದ್ರವನ್ನು ಇವರು ಮಾಡಿದರು ಅಥವಾ ಸಂಬಂಧವನ್ನು ಬೆಳೆಸಿದರು ಅಂತಕ್ಕಂಥದ್ದು ವಿಶೇಷವಾಗಿ ನೋಡ್ಬೋದು. ನಿಮಗೆ ಏನು ಮೊದಲು ಅಡ್ವೆಂಟ್ ಆದಂತಹ ವಿಷಯಗಳಲ್ಲೂ ಪ್ರಶ್ನೆ ಬರ್ಬೋದು. ಪೋರ್ಚುಗೀಸರು ಫಸ್ಟ್ ಬರ್ತಾರೆ, ನೆಕ್ಸ್ಟು ಡಚ್ಚರು ಬರ್ತಾರೆ, ನೆಕ್ಸ್ಟು ಡಚ್ಚರು ಆದಮೇಲೆ ನಿಮಗೆ
ಫ್ರೆ ಅಂದರೆ ಡಚ್ಚರಾದಮೇಲೆ ಬಂದಂಥವ್ರು ನಿಮಗೆ ಯಾರು ಅಂತಕ್ಕಂಥ ಪ್ರಶ್ನೆ ಕೇಳ್ಬೋದು. ಡಚ್ಚರಾದಮೇಲೆ ಈ ಇಂಗ್ಲೀಷರು ಬರ್ತಾರೆ, ಇಂಗ್ಲೀಷರಾದಮೇಲೆ ಫ್ರೆಂಚರು ಬರ್ತಾರೆ, ಮತ್ತು ಇನ್ನೆರಡು ದೇಶಗಳು ಡೆನ್ಮಾರ್ಕ್ ಮತ್ತು ಸ್ವೀಡಿಷ್ ಈಸ್ಟ್ ಇಂಡಿಯಾ ಕಂಪನಿಗಳು ಸಹ ಅಂತ ಬರುತ್ತೆ, ಅದನ್ನು ಸಹ ನಾವು ನೋಡ್ಬೋದು. ಇಲ್ಲಿ ನೋಡು ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು ಅಂದರೆ PDEF ಅಂತ ನೀವು ನೆನ್ಪಿಟ್ಕೋಬೋದು. ಶಾರ್ಟ್ಕಟ್ಟಲ್ಲಿ PDEF ಅಂತ ನೀವು ನೆನ್ಪಿಟ್ಕೋಬೋದು, ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ. ನೆಕ್ಸ್ಟ್ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಮತ್ತೊಂದು ಕೇಳಿದ್ರೆ, ಭಾರತದಲ್ಲಿ ಪೋರ್ಚುಗೀಸರು ಪ್ರಥಮ ಕೋಟೆಯನ್ನು ನಿರ್ಮಿಸಿದ ಸ್ಥಳ ಯಾವುದು ಅಂತಕ್ಕಂಥದ್ದು ಕೇಳಿದ್ದಾನೆ. ನೋಡಿ, ಪ್ರಥಮ ಕೋಟೆಯನ್ನು ಅವರು ಎಲ್ಲಿ ಸ್ಟಾರ್ಟ್ ಮಾಡಿದರು ಅಥವಾ ನಿರ್ಮಾಣ ಮಾಡಿದರು ನೋಡಿ. ಪೋರ್ಚುಗೀಸರ ಇಲ್ಲಿ ಎರಡು ಪ್ರಶ್ನೆಗಳು ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಚೆನ್ನೈ ಮತ್ತು ಕಣ್ಣನ್ನೂರು ಅಂತಕ್ಕಂಥದ್ದು ನಿಮಗೆ ಅಷ್ಟಾಗಿ ವಿಶೇಷವಾಗಿ ಪ್ರಶ್ನೆ ಕೇಳಲಾರರು. ಪ್ರಥಮವಾಗಿ ಅವರು 1510ರಲ್ಲಿ ಏನು ಮಾಡ್ತಾರೆ, ಗೋವನ್ನ ರಾಜಧಾನಿಯಾಗಿ ಮಾಡ್ಕೊಳ್ತಾರೆ. ಪ್ರಥಮ ಕೋಟೆ ವ್ಯಾಪಾರವನ್ನು ಅವರು ಎಲ್ಲಿ ಸ್ಟಾರ್ಟ್ ಮಾಡಿದರು ಅಂದರೆ ಕೊಚ್ಚಿಯಲ್ಲಿ ಸ್ಟಾರ್ಟ್ ಮಾಡಿದರು. ಕೆಬ್ರಾಲ್ ಕಾಲದಲ್ಲಿ ಕೊಚ್ಚಿಯಲ್ಲಿ ಸ್ಟಾರ್ಟ್ ಮಾಡಿದರು ಅಂತಕ್ಕಂಥದ್ದು ನಿಮ್ಮ ಗಮನದಲ್ಲಿರಬೇಕು. ಗೋವಾ 1510ರಲ್ಲಿ ಅವರ ಕ್ಯಾಪಿಟಲ್ ಸಿಟಿ ಆಯಿತು. ಪ್ರಥಮ ಕೋಟೆಯನ್ನು ಅವರು ನಿರ್ಮಾಣ ಮಾಡಿದ್ದು ಈ ಕೊಚ್ಚಿಯಲ್ಲಿ ಅಂತಕ್ಕಂಥದ್ದು ನಾವು ವಿಶೇಷವಾಗಿ ನೋಡ್ತಾ ಹೋಗ್ಬೋದು, ಇದನ್ನು ನಾವು ವಿಶೇಷವಾಗಿ ಗಮನಿಸ್ಬೋದು. ಎಸ್, ನೆಕ್ಸ್ಟ್ ಅದಾದಮೇಲೆ ಕಪ್ಪು ರಂಧ್ರದ ದುರಂತವು ಕೆಳಕಂಡ ಕದನಕ್ಕೆ ಮುಖ್ಯ ಕಾರಣವಾಗಿದೆ. ನೋಡಿ, ನಮಗೆ ಪ್ರಶ್ನೆಗಳು ಕನ್ನಡದಲ್ಲಿ ಏನಾದರೂ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಅಂತಕ್ಕಂಥದ್ದೇನಿದೆ ಇದನ್ನು ನೀವು ವಿಶೇಷವಾಗಿ ಅಧ್ಯಯನ ಮಾಡ್ಬೋದು. ಬ್ಲ್ಯಾಕ್ ಹೋಲ್ ಟ್ರಾಜಿಡಿ, ನೋಡಿ, ಬ್ಲ್ಯಾಕ್ ಹೋಲ್ ಟ್ರಾಜಿಡಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಆಪ್ಷನ್ಸು ಸುಮಾರಿದೆ. ನೋಡಿ, ನಾವಿಲ್ಲಿ 1764ರಲ್ಲಿ ಬೆಟಲ್ ಆಫ್ ಬಕ್ಸರ್ ನಡೀತದೆ, 1757ರಲ್ಲಿ ಬೆಟಲ್ ಆಫ್ ಪ್ಲಾಸಿ ನಡೀತದೆ, 1760ರಲ್ಲಿ ವಾಂಡಿವಾಶ್ ಕದನ ತಮಿಳ್ನಾಡಲ್ಲಿ ನಡೀತದೆ, ಮೂರನೇ ಕರ್ನಾಟಕ ಯುದ್ಧದಲ್ಲಿ, ಹಾಗೆ 1576ರಲ್ಲಿ ಹಳದಿ ಘಾಟ್ ಕದನ ನಡೀತದೆ. ಹಾಗಾದರೆ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಪ್ಪ, ವಿಶೇಷವಾಗಿ ಕಪ್ಪು ರಂಧ್ರ ನೀವೆಲ್ಲ ಓದಿರ್ತೀರಾ, ಈ ಬ್ಲ್ಯಾಕ್ ಹೋಲ್ ಟ್ರಾಜಿಡಿಯನ್ನು ಸಿರಾಜುದ್ದೌಲಾ 1756 ಏನು ಈ June 20 ಅವನೇನು ಮಾಡಿ ವರ್ಕ್ ಮಾಡ್ದ ಅಂತಕ್ಕಂಥದ್ದು. ಈ ಏನು ವೆಸ್ಟ್ ಬಂಗಾಳಲ್ಲಿರ್ತಕ್ಕಂಥ ಕಾಸಿಮ್ ಬಜಾರಲ್ಲಿ ಈ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ 146 ಜನ ಬ್ರಿಟಿಷರನ್ನು ಏನು ಮಾಡ್ತಾನೆ, 18x14 ಫೀಟ್ ಇರತಕ್ಕಂಥ ಒಂದು ಕೋಣೆಯಲ್ಲಿ ಕೂಡಿ ಹಾಕ್ತಾನೆ. ಆವಾಗ ಬೆಳಗಾಗೋದ್ರೊಳಗೆ 23 ಜನ ಮಾತ್ರ ಬದುಕುಳಿದಿದ್ರು, 123 ಜನ ಮರಣ ಹೊಂದಿದ್ರು. ಈ ಘಟನೆಯೇ ಪ್ಲಾಸಿ ಕದನಕ್ಕೆ ಮುಖ್ಯ ಕಾರಣ ಆಯಿತು. ಈ ಘಟನೆ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಈ ಪ್ಲಾಸಿ ಕದನಕ್ಕೆ ಸಂಬಂಧಿಸಿದೆ. 1757ರ ಪ್ಲಾಸಿ ಕದನಕ್ಕೆ ಸಂಬಂಧಿಸಿದೆ. ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ ನಾಂದಿ ಆಡಿದ ಕದನ ಯಾವುದಪ್ಪ ಅಂದರೆ ಈ ಪ್ಲಾಸಿ ಕದನ. ಬಕ್ಸರ್ ಕದನದ ಬಗ್ಗೆ ನಿಮಗೆ ಗೊತ್ತಿದೆ, ಮೀರ್ ಕಾಸಿಮ್ ಮತ್ತು ಯಾರ ನಡುವೆ, ಬ್ರಿಟಿಷ್ ವ್ಯಕ್ತಿಗಳ ನಡುವೆ ನಡೆದಂಥದ್ದು. ವಾಂಡಿವಾಶ್ ಕದನ 3ನೇ ಕರ್ನಾಟಕ ಯುದ್ಧದಲ್ಲಿ ನಡೆದಂಥದ್ದು. ಹಳದಿ ಘಾಟ್ ಮಿಡಿವಲ್ ಇಂಡಿಯಾದಲ್ಲಿ ಅಕ್ಬರ್ನ ಸೇನಾನಿ ಮಾನ್ಸಿಂಗ್ ಮತ್ತು ಮೇವಾರದ ರಾಣಾ ಪ್ರತಾಪ್ ಸಿಂಗ್ನ ನಡುವೆ ನಡೆದಂತಹ ಒಂದು ಕಥನ ಈ ಹಳದಿ ಘಾಟ್ ಕದನ. ಅಕ್ಬರ್ ತನ್ನ ಜೀವಿತಾವಧಿಯಲ್ಲಿ ಮೇವಾಡವನ್ನು ಗೆಲ್ಲೋದಿಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ವಿಶೇಷವಾಗಿ 3ನೇ ಪ್ರಶ್ನೆಗೆ ಪ್ಲಾಸಿ ಕದನ ಉತ್ತರ. ನೆಕ್ಸ್ಟ್ 4ನೇ ಪ್ರಶ್ನೆ, ಎಷ್ಟು ಅವಧಿಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರಿನ ಅಂದರೆ ದಿವಾನರಾಗಿದ್ದರು, ಎಷ್ಟು ಅವಧಿ, ಡ್ಯೂರಿಯೇಷನ್ ಅಥವಾ ಇಂಗ್ಲೀಷಲ್ಲಿ ಎಷ್ಟು ವರ್ಷಗಳ ಕಾಲ ಅಂತ ಕೇಳ್ಬೋದು. ಯಾಕೆಂದರೆ ಆಪ್ಷನ್ಸಲ್ಲಿ ನಮಗೆ ಎರಡು ಪ್ರಶ್ನೆಗಳು ಕನ್ಫ್ಯೂಸ್ ಆಗೋ ರೀತಿ ಕೊಟ್ಟಿರ್ತಾನೆ. ನೋಡಿ, 4, 12 ಅಲ್ಲ ಅಂತ ಗೊತ್ತಾಗುತ್ತೆ, 6 ಅಥವಾ 8ರಲ್ಲಿ ಯಾವುದು ಅಂತಕ್ಕಂಥದ್ದು. ವಿಶ್ವೇಶ್ವರಯ್ಯನವ್ರ ಬಗ್ಗೆ ನಿಮಗೆ ಸುಮಾರು ಪ್ರಶ್ನೆಗಳು ಬರ್ತಾ ಇರುತ್ತೆ, ಅದನ್ನು ನೀವು ಗಮನದಲ್ಲಿಟ್ಕೊಂಡಿರಬೇಕು. ನೋಡಿ, ಇಲ್ಲಿ 1912ರಿಂದ 18ರವರೆಗೆ 6 ವರ್ಷಗಳ ಕಾಲ ವಿಶ್ವೇಶ್ವರಯ್ಯನವರು ಇದ್ದಂಥದ್ದು. ನೋಡಿ, ನೀವು ಪ್ರಥಮವಾಗಿ ನೆನ್ಪಿಟ್ಕೋಬೇಕಾದಂಥ ಮುಖ್ಯ ಅಂಶಗಳು 1881ರಿಂದ 83 ಸಿ ರಂಗಾಚಾರ್ಲು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು 1883ರಿಂದ 1902ರವರೆಗೆ ಇದ್ದಂಥ ಶೇಷಾದ್ರಿ ಅಯ್ಯರನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಅದು ಬಿಟ್ಟರೆ ನಿಮಗೆ 1926ರಿಂದ 1941 ಸರ್ ಮಿರ್ಜ್ ಇಸ್ಮಾಯಿಲ್, ಈ 4 ಜನದ ಬಗ್ಗೆ ಹೈಯೆಸ್ಟ್ ಪ್ರಶ್ನೆಗಳು, ಅತಿ ಹೆಚ್ಚು ಪ್ರಶ್ನೆಗಳು ಬರೋದು ಇವರ ಕಾಲವನ್ನು ನೀವು ನೆನ್ಪಿಟ್ಕೊಂಡಿರಬೇಕು. ಶೇಷಾದ್ರಿ ಅಯ್ಯರ್ ಮತ್ತು ಸರ್ ಮಿರ್ಜ್ ಇಸ್ಮಾಯಿಲ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಏನು ಸಿ ರಂಗಾಚಾರ್ಲು ಪ್ರಜಾಪ್ರತಿನಿಧಿ ಸಭೆಯ ಬಗ್ಗೆಯೂ ಸಹ ನೀವು ಚೆನ್ನಾಗಿ ಓದ್ಕೊಂಡಿರಬೇಕು. ಈ 4 ದಿವಾನರ ಬಗ್ಗೆ ಹೆಚ್ಚು ಪ್ರಶ್ನೆಗಳು ಬರೋ ಸಾಧ್ಯತೆಗಳಿರುತ್ತೆ. 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಎಸ್ ಫ್ರೆಂಡ್ಸ್, ಇಲ್ಲೊಂದು ಮತ್ತೊಂದು ಪ್ರಶ್ನೆ ಇದೆ.
ಕರ್ನಾಟಕದಲ್ಲಿ 1930ರಲ್ಲಿ ಎಲ್ಲಿ ಸತ್ಯಾಗ್ರಹ ಮಾಡಲಾಯಿತು ಅಂತಕಂತದ್ದು ಎಲ್ಲಿ ಸತ್ಯಾಗ್ರಹವನ್ನು ಮಾಡಲಾಯಿತು ಅಂತಕಂತದ್ದು ನೀವು ತುಂಬಾ ಕಡೆ ಓದಿರ್ತೀರಾ ಏನು ಸಿವಿಲ್ ಡಿಸೊಬಿಡಿಯೆಂಟ್ ಮೂಮೆಂಟ್ ನಡೆದಂತಹ ಸಂದರ್ಭದಲ್ಲಿ ಸತ್ಯಾಗ್ರಹ ಎಲ್ಲೆಲ್ಲಿ ನಡೆಯಿತು ಅಂದರೆ ಅವರು ಕರ್ನಾಟಕ ಕೇಳಿರೋದ್ರಿಂದ ನಿಮಗೆ ಒಂದು ದಂಡಿ ಮಂಗಳೂರು ಅಲ್ಲ ಅಂತ ಗೊತ್ತಾಗುತ್ತೆ 50-50ಯಲ್ಲಿ ಅಂಕೋಲಾ ಕಾರವಾರ ಏನಿದೆ ಇದು ಕನ್ಫ್ಯೂಸ್ ಆಗಬಹುದು ಆಲ್ಮೋಸ್ಟ್ ಎಲ್ಲ ಬುಕ್ಸ್ಗಳಲ್ಲೂ ಓದಿರ್ತೀರಾ ಅಂಕೋಲವನ್ನು 1930 ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ 13ನೇ ತಾರೀಕು ಏನಾಗುತ್ತಪ್ಪ ಅಂದರೆ ಅಂಕೋಲದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಂಕೋಲದಲ್ಲಿ ಎಂ ಪಿ ನಾಡಕರ್ಣಿಯವರ ಅಧ್ಯಕ್ಷತೆಯಲ್ಲಿ ಏನಾಗುತ್ತೆ ಈ ಸತ್ಯಾಗ್ರಹ ಆರಂಭವಾಗುತ್ತೆ ಉಪ್ಪಿನ ಸತ್ಯಾಗ್ರಹ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಈ ಅಂಕೋಲ ಅಂತಕ್ಕಂಥದ್ದು ಹಾಗೆ ನಿಮಗೆ ಇನ್ನೊಂದು ಪ್ರಶ್ನೆ ಇತ್ತೀಚೆಗೆ ಕೇಳಿದ್ರೆ 1932 ಜನವರಿ 12ನೇ ತಾರೀಕು ಅಖಿಲ ಕರ್ನಾಟಕ ಸತ್ಯಾಗ್ರಹ ಆರಂಭಗೊಂಡಂತಹ ಬೆಂಗಳೂರು ಮೈಸೂರು ತುಮಕೂರುಗಳಲ್ಲಿ ಆರಂಭಗೊಂಡಂತಹ ದಿನಾಂಕ ಕೇಳಿದನೆ ಜನವರಿ 12 ಇಲ್ಲಿ ಏಪ್ರಿಲ್ 13ಕ್ಕೆ ಏನು ಅಂಕೋಲದಲ್ಲಿ ಎಂ ಪಿ ನಾಡಕರ್ಣಿಯವರ ನೇತೃತ್ವದಲ್ಲಿ ಏನಾಗುತ್ತೆ ಇದು ನಡೀತದೆ ಅಂತಕ್ಕಂಥದ್ದು ದಂಡಿಯಲ್ಲಿ ಉಪ್ಪನ್ನ ಕೈಗೆತ್ಕೊಂಡಂಥದ್ದು ಏನು ಜನವರಿ ಫೆಬ್ರವರಿ ಮಾರ್ಚ್ ಮತ್ತು ಏಪ್ರಿಲ್ 6ನೇ ತಾರೀಕು ಗಾಂಧೀಜಿಯವರು ಸ್ಟಾರ್ಟ್ ಮಾಡ್ತಾರೆ ಮಾರ್ಚ್ 12ಕ್ಕೆ ಶಬರಮತಿಯಿಂದ ಸ್ಟಾರ್ಟ್ ಆಗಿ ಏಪ್ರಿಲ್ 6ಕ್ಕೆ ದಂಡಿಯಲ್ಲಿ ಕಾನೂನನ್ನು ಮುರಿಯೋದ್ರ ಮೂಲಕ ಗಾಂಧೀಜಿಯವರು ಏನು ಸಿವಿಲ್ ಡಿಸೊಬಿಡಿಯೆಂಟ್ ಮೂಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ ಅಂತಕ್ಕಂಥದ್ದು ನೋಡ್ಬೋದು ಕರ್ನಾಟಕದಲ್ಲಿ 1930ರಲ್ಲಿ ಏನು ಕರ್ನಾಟಕದ ಬಾರ್ದೋಲಿ ಅಂತ ಕರಿತೀವಿ ಅಂಕೋಲವನ್ನು ಈ ಕರ್ನಾಟಕದ ಈ ಅಂಕೋಲದಲ್ಲಿ ಇದು ಸ್ಟಾರ್ಟ್ ಆಗುತ್ತೆ 5ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಎಸ್ ಈಗ ರೀಸೆಂಟಾಗಿ ಪ್ರಶ್ನೆ ಕೇಳಿದ್ದ ಗ್ರೂಪ್ ಸಿ ಪರೀಕ್ಷೆಗಳಲ್ಲಿ ಮೈಸೂರು ಚಲೋ ಚಳವಳಿ ನಡೆದಾಗ ಅಥವಾ ಅರಮನೆ ಸತ್ಯಾಗ್ರಹ ನಡೆದಂಥ ಸಂದರ್ಭದಲ್ಲಿ ಇದ್ದಂತಹ ಮೈಸೂರಿನ ದಿವಾನ್ರು ಯಾರು ಅಂತ ನೀವು ಕೇಳಿದ್ದೀರಿ ನೋಡಿ ಮೈಸೂರು ಚಲೋ ಚಳವಳಿ ನಡೆದಂತಹ ವರ್ಷವನ್ನು ನಮಗಿಲ್ಲಿ ಕೇಳ್ತಾ ಹೋಗಿದ್ದಾನೆ ವಿಶೇಷವಾಗಿ 1947ರಲ್ಲಿ ನಿಮಗೆಲ್ಲ ಗೊತ್ತಿದೆ ಲಾಸ್ಟ್ ವಿಡಿಯೋದಲ್ಲೂ ನಾನು ಮಾತಾಡಿದ್ದೇನೆ ಇದ್ರ ಬಗ್ಗೆ ವಿಶೇಷವಾಗಿ ನೋಡಿ 1947 ಸೆಪ್ಟೆಂಬರ್ ಒಂದನೇ ತಾರೀಕು ಬೆಂಗಳೂರಿನಲ್ಲಿ ಮೈಸೂರು ಚಲೋ ಅಥವಾ ಅರಮನೆ ಸತ್ಯಾಗ್ರಹ ಸ್ಟಾರ್ಟ್ ಆಗುತ್ತೆ ಏನು ಜಯಚಾಮರಾಜ ಒಡೆಯರನ್ನು ಅಧಿಕಾರದಿಂದ ಕೆಳಗಿಳಿಸಿ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಜವಾಬ್ದಾರಿ ಸರ್ಕಾರವನ್ನು ತರಬೇಕು ಅನ್ನುವಂಥ ಉದ್ದೇಶದಿಂದ ಕೆ ಸಿ ರೆಡ್ಡಿ ಇವರೆಲ್ಲ ನೇತೃತ್ವದಲ್ಲಿ ಏನಾಗುತ್ತೆ ಇದು ನಡೀತದೆ ಮೈಸೂರು ಚಲೋ ಚಳವಳಿ ಈ ಮೈಸೂರು ಚಲೋ ಚಳವಳಿ ಅನ್ವಯ ಏನಾಗುತ್ತೆ ಅಕ್ಟೋಬರ್ 24ರಂದು ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಅಥವಾ ಜವಾಬ್ದಾರಿ ಸರ್ಕಾರ ಏನಾಗುತ್ತೆ ಕರ್ನಾಟಕದಲ್ಲಿ ಸ್ಥಾಪನೆಯಾಗಿ ಕೆ ಸಿ ರೆಡ್ಡಿ ಅವರು ಕರ್ನಾಟಕದ ಮೊದಲ ಮುಖ್ಯಮಂತ್ರಿಗಳಾಗ್ತಾರೆ ನೋಡಿ ಮೈಸೂರು ಚಲೋ ಅಂದರೂ ಒಂದೇ ಅರಮನೆ ಸತ್ಯಾಗ್ರಹ ಅಂದರೂ ಒಂದೇ ಇದು ನಡೆದಾಗಿದ್ದಂತಹ ಮೈಸೂರಿನ ದಿವಾನರು ಆರ್ಕಾಟ್ ರಾಮಸ್ವಾಮಿ ಮೊದಲಿಯರ್ ಕೊನೆಯ ದಿವಾನರಾಗಿರ್ತಾರೆ ಇವರೇ ಆರ್ಕಾಟ್ ರಾಮಸ್ವಾಮಿ ಮೊದಲಿಯರ್ ಇದು ಯಾವ ಸ್ಥಳದಿಂದ ಆರಂಭ ಆಯಿತು ಅಂತ ಒಂದು ಒನ್ ಆರ್ ಟೂ ಟೈಮ್ ಪ್ರಶ್ನೆಗಳು ಬಂದಿದೆ ಬೆಂಗಳೂರಿನಿಂದ ಇದು ಸ್ಟಾರ್ಟ್ ಆಯಿತು ನೆಕ್ಸ್ಟ್ ದೇಶೀಯ ಭಾಷಾ ಪತ್ರಿಕಾ ಅಧಿನಿಯಮವನ್ನು ಯಾವಾಗ ಆಚರಣೆಗೆ ತರಲಾಯಿತು ಅಂತಕ್ಕಂಥದ್ದು ಏಕೆಂದರೆ ಇಲ್ಲಿ ಕನ್ಫ್ಯೂಸ್ ಆಗುವಂತಹ ಮಾತೇ ಇಲ್ಲ ನೇರವಾಗಿ ಪ್ರಶ್ನೆಗಳು ನೀವೆಲ್ಲ ರಿಪೀಟೆಡ್ ಕ್ವೆಶನ್ಸ್ ಮತ್ತೆ ಇದರಲ್ಲಿ ಬೇರೆ ಬೇರೆ ಥರ ಪ್ರಶ್ನೆಗಳು ಹೇಗೆಲ್ಲ ಬರ್ಬೋದು ಅಂತ ಹೇಳ್ತಾ ಹೋಗ್ತಾನೆ 1878ರಲ್ಲಿ ನಿಮಗೆ ಗೊತ್ತಿದೆ ಈ ಲಾರ್ಡ್ ಲಿಟ್ಟನ್ ಅಂತಕ್ಕಂಥವನು ಏನು ಮಾಡ್ತಾನೆ ಈ ಲಾರ್ಡ್ ಲಿಟ್ಟನ್ ಜಾರಿಗೆ ತಂದಂಥದ್ದ ಈ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಏನಿದೆ ಇದು ವಿಶೇಷವಾಗಿ ನೆನ್ಪಿಡ್ಕೋಬೇಕು ಮತ್ತು ಈ ಸಶಸ್ತ್ರ ಬಂಡಾಯ ಅನ್ನೋದಕ್ಕಿಂತ ಶಸ್ತ್ರಾಸ್ತ್ರ ಕಾಯಿದೆಯನ್ನು ಜಾರಿಗೆ ತರ್ತಾನೆ ಶಸ್ತ್ರಾಸ್ತ್ರ ಕಾಯಿದೆಯನ್ನು ಜಾರಿಗೆ ತರ್ತಾನೆ ಇದು ಎಷ್ಟರಲ್ಲಿ ಬಂತು ಅಂದರೆ 1878ರಲ್ಲಿ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಅಂತ ಬರುತ್ತೆ ದೇಶೀಯ ಭಾಷಾ ಪತ್ರಿಕಾ ಅಧಿನಿಯಮ ಅಂತಕ್ಕಂಥದ್ದು ಜಾರಿಗೆ ಬರುತ್ತೆ ಆದರೆ ಲಾರ್ಡ್ ರಿಪ್ಪನ್ ಏನು ಮಾಡ್ತಾನೆ ಇದನ್ನು 1882ರಲ್ಲಿ ರದ್ದತಿಗೊಳಿಸ್ತಾನೆ 1882ರಲ್ಲಿ ಲಾರ್ಡ್ ರಿಪ್ಪನ್ ಅಂತಕ್ಕಂಥವನಿಂದ ಏನು ಮಾಡ್ತಾನೆ ರದ್ದತಿಗೊಳಿಸ್ತಾನೆ ನಿಮಗಿಲ್ಲಿ ಶಸ್ತ್ರಾಸ್ತ್ರ ನಿಷೇಧ ಕಾಯಿದೆ ಹಾಗೆ ಭಾಷಾ ಅಥವಾ ದೇಶೀಯ ಭಾಷಾ ಪತ್ರಿಕಾ ನಿಷೇಧ ಕಾಯಿದೆ 1878ರಲ್ಲಿ ಎರಡೂ ಬರೋದು ಲಾರ್ಡ್ ಲಿಟ್ಟನ್ ಜಾರಿಗೆ ತರ್ತಾನೆ ಇದು ನಿಮಗೆ ಗೊತ್ತಿರಬೇಕು ಭಾರತದ ಸ್ನೇಹಿ ಸ್ಥಳೀಯ ಸರ್ಕಾರಗಳ ಪಿತಾಮಹ ಲಾರ್ಡ್ ರಿಪ್ಪನ್ ಏನು ಮಾಡ್ತಾನೆ ಇದನ್ನು ಕ್ಯಾನ್ಸಲ್ ಮಾಡ್ತಾನೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಹಾಗೆ ಈ ರಿಪ್ಪನ್ ಕಾಲದಲ್ಲಿ 1881ರಲ್ಲಿ ಫ್ಯಾಕ್ಟರಿ ಆ್ಯಕ್ಟ್ ಜಾರಿಗೆ ಬರುತ್ತೆ ಕಾರ್ಖಾನೆ ಕಾಯಿದೆ ಅಂತಕ್ಕಂಥದ್ದು ಹಿಲ್ಬರ್ಟ್ ಮಸೂದೆ ಬರುತ್ತೆ ಜನಗಣತಿ ಆಗುತ್ತೆ ಆಧುನಿಕ ಜನಗಣತಿ ಹಾಗಾಗಿ ಸ್ಥಳೀಯ ಸರ್ಕಾರಗಳ ಮತ್ತು ಭಾರತದ ಸ್ನೇಹಿ ವೈಸರಾಯಿ ಈ ಲಾರ್ಡ್ ರಿಪ್ಪನ್ ಬಗ್ಗೆ ನೀವು ಓದ್ಕೋಬೇಕಾಗುತ್ತೆ
ನೋಡಿ ಇಲ್ಲೊಂದು ಭಾರತದ ಕೊನೆಯ ವೈಸರಾಯ್ ಯಾರು ಅಂತಕ್ಕಂಥದ್ದು ಪ್ರಶ್ನೆ ನೋಡಿ ಇಲ್ಲಿ ಕನ್ಫ್ಯೂಸ್ ಇಲ್ಲ ವೈಸರಾಯ್ ಮೊದಲ ವೈಸರಾಯ್ ಏನಾದರೂ ಕ್ಯಾನಿಂಗ್ ಕೊಟ್ಟಿದ್ರೆ ಬೆಂಟಿಕ್ ಕೊಟ್ಟಿದ್ರೆ ಆಪ್ಷನ್ಸ್ ಅಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ತಾ ಇತ್ತು ನೋಡಿ ಲಾರ್ಡ್ ಮೇಯೋಗೆ ಸಂಬಂಧಿಸಿದಂತೆ ಕ್ವೆಶ್ಚನ್ಸ್ ನಿಮಗೆ ಇದರಲ್ಲಿ ಸಂಬಂಧಿಸಿಲ್ಲ ಅಂತ ಗೊತ್ತಾಗುತ್ತೆ ಇರ್ವಿನ್ಗೆ ಗೊತ್ತಿದೆ ನಿಮಗೆ 1931 ರಲ್ಲಿ ಇರ್ವಿನ್ ಫ್ಯಾಕ್ಟ್ ಆದಂಥದ್ದು ಕಾರ್ನ್ ವಾಲಿಸಿಗೆ ಸಂಬಂಧಿಸಿದಂತೆ ಅವನು ಯಾವ ಪದ್ಧತಿಯನ್ನು ಹೇಗೆ ಜಾರಿಗೆ ತಂದ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ 1793 ರಲ್ಲಿ ಈ ಕಾಯಂ ಜಮೀನ್ದಾರಿ ಪದ್ಧತಿ ಇಂಪ್ರೂವ್ಮೆಂಟ್ ಆಗಿದ್ದರ ಬಗ್ಗೆ ಆದರೆ ಲಾರ್ಡ್ ಮೌಂಟ್ ಬ್ಯಾಟನ್ ನೋಡಿ 1858 ರಲ್ಲಿ ಪ್ರಥಮ ವೈಸರಾಯ್ ಯಾರು ಅಂತ ಕೇಳಿದರೆ ಕ್ಯಾನಿಂಗ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಬ್ರಿಟಿಷ್ ಭಾರತದ ಕೊನೆಯ ವೈಸರಾಯಿ ಅಂತಕ್ಕಂಥದ್ದು 1947 ರಲ್ಲಿ ತಂದಂತಹ ಈ ಜೂನ್ 3 ಪ್ಲ್ಯಾನ್ ಏನಿದೆ ಅಥವಾ 1947 ಜೂನ್ 3 ಪ್ಲ್ಯಾನ್ ನಾವು ವಿಶೇಷವಾಗಿ ಡಿಕ್ಕಿ ಬರ್ಡ್ ಪ್ಲ್ಯಾನ್ ಅಂತ ಕರಿತೀವಿ ಅಥವಾ ದೇಶ ವಿಭಜನೆಯ ಬಾಲ್ಕನ್ ಯೋಜನೆ ಅಂತ ಕರಿತೀವಿ ಅಥವಾ ಲಾರ್ಡ್ ಮೌಂಟ್ ಬ್ಯಾಟ್ ಯೋಜನೆ ಅಂತ ಕರಿತೀವಿ ಅಥವಾ ಜೂನ್ 3 ಯೋಜನೆ ಅಂತ ಕರಿತೀವಿ ಈ ಎಲ್ಲದೂ ಆದ ನಂತರ 1947 ರಿಂದ 1948 ರವರೆಗೆ ಇದ್ದಂತಹ ಮೊದಲ ಸ್ವತಂತ್ರ ಭಾರತದ ಗವರ್ನರ್ ಜನರಲ್ ಸಹ ಇವನೇ ಹಾಗೆ 1947 ಆಗಸ್ಟ್ 15 ರವರೆಗೆ ಬ್ರಿಟಿಷ್ ಭಾರತದ ಕೊನೆಯ ವೈಸರಾಯ್ ಯಾರು ಅಂದ್ರೆ ಈ ಲಾರ್ಡ್ ಮೌಂಟ್ ಬ್ಯಾಟನ್ ಕೊನೆಯ ವೈಸರಾಯ್ ಯಾರು ಅಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಸ್ನೇಹಿತರೆ ಈ ತರದ ಪ್ರಶ್ನೆಗಳನ್ನು ನೀವು ಸರಿಯಾಗಿ ಓದ್ಕೊಳ್ಳಬೇಕಾಗುತ್ತೆ ನೆಕ್ಸ್ಟ್ ಮಹಾತ್ಮಾ ಗಾಂಧಿಯವರು ತಮ್ಮ ಜೀವಿತಾವಧಿಯಲ್ಲಿ ಏಕೈಕ ಬಾರಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ಸ್ಥಳ ಇದು ತುಂಬಾ ಎಕ್ಸಾಮ್ಗಳಲ್ಲಿ ಕೇಳಿರತಕ್ಕಂತ ಅಂಶ ನೀವು ಗಮನಿಸಿರ್ತೀರಾ ವಿಶೇಷವಾಗಿ ಗಾಂಧೀಜಿ ಮತ್ತು ಕರ್ನಾಟಕದ ಅಂಟು ಮೋರ್ ದೆನ್ 18 ಟೈಮ್ ವಿಸಿಟ್ ಗಾಂಧೀಜಿ ಇನ್ ಕರ್ನಾಟಕ 18 ಬಾರಿ ಗಾಂಧೀಜಿಯವರು ಕರ್ನಾಟಕಕ್ಕೆ ಬಂದಿದ್ದಾರೆ 1915 ರಲ್ಲಿ ಪ್ರಥಮ ಬಾರಿಗೆ ಗಾಂಧೀಜಿ ಬಂದಿದ್ದು ಕರ್ನಾಟಕದಲ್ಲಿ ಬೆಂಗಳೂರಿಗೆ ಯಾಕೆಂದ್ರೆ ಅವರು ಆಫ್ರಿಕಾದಿಂದ ಬಂದಾಗ ಗೋಖಲೆ ಅವರು ಇಡೀ ಭಾರತವನ್ನು ಸಂಚಾರ ಮಾಡಬೇಕು ಅಂತ ಹೇಳಿದಾಗ ಬೆಂಗಳೂರಿಗೆ ಬರ್ತಾರೆ ಹಾಗೆ 1924 ಈ ಡಿಸೆಂಬರ್ 26 ಮತ್ತು 27ನೇ ತಾರೀಕು 39ನೇ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುತ್ತೆ ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಗಾಂಧೀಜಿಯವರು ಬಹಳ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡಿ ಬೆಳಗಾವಿಯಲ್ಲಿ ಏನಾಗುತ್ತೆ ಅಖಿಲ ಭಾರತ ಬ್ರಾಹ್ಮಣ ಸಭಾ ಅಖಿಲ ಭಾರತ ಖಿಲಾಫತ್ ಸಭಾ ಅಖಿಲ ಭಾರತ ಹಿಂದೂ ಮಹಾಸಭಾ ಇವೆಲ್ಲ ಸಭೆಗಳು ಜೊತೆಗೆ ನಡೆಯುತ್ತೆ ಕರ್ನಾಟಕ ಏಕೀಕರಣದ ಮೊದಲ ಸಭೆ ಸಹ ಈ ಸಿದ್ದಪ್ಪ ಕಂಬಳೆ ಅಧ್ಯಕ್ಷತೆಯಲ್ಲಿ ಅಲ್ಲೇ ನಡೆಯುತ್ತೆ ಆವಾಗ ಹಿಂದೂಸ್ತಾನ್ ಸೇವಾ ದಳದ ಕಾರ್ಯಕರ್ತರು ಇದನ್ನು ನಡೆಸಿಕೊಡ್ತಾರೆ ಸುಮಾರು 26,000ಕ್ಕೂ ಹೆಚ್ಚು ಜನ ಇದರಲ್ಲಿ ಭಾಗವಹಿಸಿರ್ತಾರೆ ಅಂತಕ್ಕಂಥದ್ದು ಗಂಗೂಬಾಯಿ ಹಾನಗಲ್ ಅವರು ಆಡಿದಂತಹ ಚೆಲುವ ಕನ್ನಡ ನಾಡು ಗೀತೆ ಇರ್ಬೋದು ಈ ರೀತಿಯಾದಂತಹ ಸುಮಾರು ಪ್ರಶ್ನೆಗಳು ಈ ಮೊದಲ ಒಂದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಗಾಂಧೀಜಿಯವರ ಜೀವನದಲ್ಲಿ ಏಕೈಕ ಕಾಂಗ್ರೆಸ್ ಅಧಿವೇಶನ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ನೋಡಿ ಮಹಾತ್ಮಾ ಗಾಂಧಿಯವರು ತಮ್ಮ ಜೀವಿತಾವಧಿಯಲ್ಲಿ ಏಕೈಕವಾಗಿ ನಡೆದಂಥದ್ದು ಹಾಗೆ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಅತಿ ಹೆಚ್ಚು ಬಾರಿ ಅಧ್ಯಕ್ಷತೆ ವಹಿದವರು 5 ಬಾರಿ ನೆಹರು ಅವರು ಅಂತಕ್ಕಂಥದ್ದು ಗಾಂಧೀಜಿಯವರು 18 ಬಾರಿ ಒಟ್ಟಾರೆಯಾಗಿ ಸ್ವತಂತ್ರ ಹೋರಾಟದಲ್ಲಿ ಕರ್ನಾಟಕಕ್ಕೆ ವಿಸಿಟ್ ಮಾಡಿದ್ದಾರೆ ಅನ್ನೋದು ನಿಮ್ಮ ಗಮನದಲ್ಲಿರಬೇಕು ಮೈಸೂರು ಅರಮನೆಯ ಮುಖ್ಯ ವಿನ್ಯಾಸಕಾರ ಯಾರು ಅಂತಕ್ಕಂಥ ವಿನ್ಯಾಸಕ ಯಾರು ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಎರಡು ಪ್ರಶ್ನೆಗಳು ನಿಮಗೆ ಕನ್ಫ್ಯೂಸ್ ಆಗ್ಬೋದು 50-50 ಮಾಡುವ ಒಂದು ರವಿವರ್ಮ ಮತ್ತು ಹೆನ್ರಿ ಇರ್ವಿನ್ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾಗಿ ಒಬ್ಬ ಚಿತ್ರಕಲಾಕಾರ ಮತ್ತು ವಿನ್ಯಾಸ ಡಿಸೈನರ್ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಫ್ರೆಂಡ್ಸ್ ನಾವು ಅರಮನೆ ಬಗ್ಗೆ ಪ್ಯಾಲೇಸ್ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ 1800 ರಲ್ಲಿ ಶ್ರೀಗಂಧದ ಅರಮನೆಯನ್ನು ದಿವಾನ್ ಪೂರ್ಣಯ್ಯನವರು ನಿರ್ಮಾಣ ಮಾಡ್ತಾರೆ ನೆಕ್ಸ್ಟು ಅದಾದಮೇಲೆ ಶ್ರೀಗಂಧದ ಅರಮನೆ ಏನಿದೆ ಗಂಧದ ಮರದಿಂದ ಕಟ್ಟಿದ ಅರಮನೆ 1997 ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಹೋದರಿಯ ಮದುವೆ ಸಂದರ್ಭದಲ್ಲಿ ಇದು ಬೆಂಕಿಗೆ ಆಹುತಿಯಾಗುತ್ತೆ ಇಡೀ ಅರಮನೆ ಬೆಂಕಿಗೆ ಆಹುತಿಯಾಗುತ್ತೆ ಹಾಗೆ 1911 ರಲ್ಲಿ ಟಿ ಆನಂದರಾವ್ ಅಂತಕ್ಕಂಥವರು ದಿವಾನರಾದಂಥ ಸಂದರ್ಭದಲ್ಲಿ ಈಗಿರ್ತಕ್ಕಂಥ ಮಾಡರ್ನ್ ಪ್ಯಾಲೇಸ್ ಏನಿದೆ ಮೈಸೂರು ಅರಮನೆ ನಿರ್ಮಾಣ ಆಗುತ್ತೆ ಇದರ ವಿನ್ಯಾಸಕಾರಕ ಯಾರು ಅಂದರೆ ಹೆನ್ರಿ ಇರ್ವಿನ್ ಅಲ್ಲಿನ ಚಿತ್ರ ಅಥವಾ ಚಿತ್ರಕಲಾಕಾರ ಯಾರು ಅಂತಕ್ಕಂಥದ್ದು ರವಿ ವರ್ಮ 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಹೆನ್ರಿ ಇರ್ವಿನ್ ಮೈಸೂರಿನ ಅರಮನೆಯ ಆ ಚಿತ್ರಗಳು ಹೇಗಿದೆ ಅಂತಕ್ಕಂಥ ಈಗಲೂ ಸಹ ಅಂತಹ ವಿನ್ಯಾಸವು ಎಷ್ಟು ಅದ್ಭುತವಾಗಿ ಅದನ್ನು ಸುರಕ್ಷಿತವಾಗಿ ಇಟ್ಟಿರ್ತಕ್ಕಂಥದ್ದನ್ನು ನೋಡ್ಬೋದು ಹಾಗಾಗಿ ಹೆನ್ರಿ ಇರ್ವಿನ್ ವಿನ್ಯಾಸ ಮಾಡಿರ್ತಕ್ಕಂಥ ಅರಮನೆ ಅದು 10ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ
ಓಕೆ ಫ್ರೆಂಡ್ಸ್, ಇಲ್ಲೊಂದು ಮತ್ತೊಂದು ಪ್ರಶ್ನೆ. ಎರಡು ಆಪ್ಷನ್ಸ್ ಅಲ್ಲಿ ನಾವು ನೋಡಬಹುದು, ಭಾರತದಲ್ಲಿ ಅಪ್ಪಿಕೋ ಚಳವಳಿಯ ನೇತೃತ್ವವನ್ನು ವಹಿಸಿದವರು ಯಾರು ಅಂತಕ್ಕಂಥದ್ದು. ನೋಡಿ, ಭಾರತದಲ್ಲಿ ಅಪ್ಪಿಕೋ ಚಳವಳಿಯ ನೇತೃತ್ವವನ್ನು ವಹಿಸಿದವರು ಅಂತಕ್ಕಂಥದ್ದು ನಾವು ನಮ್ಮ ಗಮನಕ್ಕೆ ಬಂದಂತೆ ನಾವು ಇಲ್ಲಿ ಮೇಧಾ ಪಾಟ್ಕರ್ ಮತ್ತು ವಂದನಾ ಶಿವ ಇವರು ಸಹ ಅಪ್ಪಿಕೋ ಚಳವಳಿಯಲ್ಲಿದ್ದರು. ಬಟ್ ಅಲ್ಲಿ ವಿಶೇಷವಾಗಿ ಕೇಳಿರ್ತಕ್ಕಂಥದ್ದು ಸುಂದರ್ಲಾಲ್ ಬಹುಗುಣ್ ಮತ್ತು ಪಾಂಡುರಂಗ ಹೆಗ್ಗಡೆಗೆ ಅಂತಕ್ಕಂಥದ್ದು ನಾವು ನೋಡ್ಬೋದು. ನೋಡಿ, ಮೇಧಾ ಪಾಟ್ಕರ್ ನರ್ಮದಾ ಬಚಾವೋ ಆಂದೋಲನ ಅಂತ ನಿಮಗೆ ಗೊತ್ತಿದೆ. ಹಾಗೆ ಸುಂದರ್ಲಾಲ್ ಬಹುಗುಣ್ ಅಂತಕ್ಕಂಥದ್ದು ಚಿಪ್ಕೋ ಚಳವಳಿಯನ್ನು 1973 ಸುಮಾರಿಗೆ ಉತ್ತರ ಪ್ರದೇಶ ಈ ಉತ್ತರಾಖಂಡಲ್ಲಿರ್ತಕ್ಕಂಥ ಅಲ್ಲಿ ಆರಂಭ ಮಾಡಿದರು. ಹಾಗೆ ಪಾಂಡುರಂಗ ಹೆಗ್ಗಡೆ ಅವರು 1983 ಉತ್ತರ ಕನ್ನಡ ಜಿಲ್ಲೆಯ ಈ ಪ್ರದೇಶದಲ್ಲಿ ಈ ಅಪ್ಪಿಕೋ ಚಳವಳಿಯನ್ನು ಸ್ಟಾರ್ಟ್ ಮಾಡಿದರು. ಹಾಗಾಗಿ ಕರ್ನಾಟಕದಲ್ಲಿ ಇದರ ನೇತೃತ್ವ ಅಥವಾ ಅಪ್ಪಿಕೋ ಚಳವಳಿಯ ನೇತೃತ್ವ ವಹಿಸಿದವರು ಯಾರು ಅಂದರೆ ಈ ಪಾಂಡುರಂಗ ಹೆಗ್ಗಡೆ ಅಂತಕ್ಕಂಥದ್ದು ನಿಮ್ಮ ಗಮನದಲ್ಲಿ ಇರಬೇಕು. ವಿಶೇಷವಾಗಿ 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್, ಓಂ ಬಿರ್ಲಿಗೆ ಸ್ಥಾಪಿಸಿದವರು. ಇಲ್ಲಿ ಎರಡು ಆಪ್ಷನ್ ಕನ್ಫ್ಯೂಸ್ ಇದೆ. ಇಂಥ ಪ್ರಶ್ನೆಗಳು ಬಂದಾಗ ಗ್ರೇಸ್ ಮಾರ್ಕ್ಸ್ ಬರೋ ಸಾಧ್ಯತೆಗಳಿರುತ್ತೆ. ಇಲ್ಲ, ಈ ಪ್ರಶ್ನೆ ತಪ್ಪಾಗಿರ್ಬೋದು ಅವ್ರು ಕೊಡುವಾಗ ಅಂದರೆ ಮೊದಲು ಅಂತ ಕೇಳ್ಬೋದಿತ್ತು. ಓಂ ಬಿರ್ಲಿಗನ್ನು ಭಾರತದಲ್ಲಿ ಮೊದಲು ಸ್ಥಾಪಿಸಿದವರು ಅಂತಕ್ಕಂಥದ್ದು ನಿಮಗೆ ಗಾಂಧೀಜಿ ಮತ್ತು ನೆಹರು ಆಪ್ಷನ್ಸನ್ನು ತೆಗೆದ್ರೆ 1916 ಮತ್ತು ಏಪ್ರಿಲ್ 23ನೇ ತಾರೀಕು ತಿಲಕ್ ಅವರು ಪೂನಾದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಹಾಗೆ 1916 ಅನಬಿ ಸೆಂಟ್ ಅವರು ಸೆಪ್ಟೆಂಬರ್ 1ನೇ ತಾರೀಕು ತಮಿಳ್ನಾಡಿನ ಅಡಿಯರ್ನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಮೊದಲು ಅಂತ ಕೇಳಿದರೆ ನೀವು ತಿಲಕ್ ಅಂತ ಹಾಕಬೇಕು. ಹಾಗಾಗಿ ಓಂ ಬಿರ್ಲಿಗೆ ಸ್ಥಾಪಿಸಿದವರು ಅಂತ ಕೇಳಿದ ಗ್ರೇಸ್ ಮಾರ್ಕ್ಸ್ ಬರೋ ಸಾಧ್ಯತೆಗಳು ಬರುತ್ತೆ. ಕೆಲವೊಂದು ಕೀ ಆನ್ಸರ್ಲ್ಲಿ ಏನಾಗಿರುತ್ತೆ, ಅನಬಿ ಸೆಂಟ್ ಅಂತ ಬರುತ್ತೆ. ಆದರೆ ಅದರ ಸರಿಯಾದ ಮಾಹಿತಿ ನೀವು ನೆನ್ಪಿಟ್ಕೋಬೇಕು. ಪ್ರಶ್ನೆ ಕೇಳುವಾಗ ಓಂ ಬಿರ್ಲಿಗೆ ಮೊದಲು ಸ್ಥಾಪನೆ ಮಾಡಿದವರು ತಿಲಕ್ ಅವರು, ಇಲ್ಲ ಒಂದು ಆಪ್ಷನ್ಸನ್ನು ತೆಗಿಬೇಕಾಗುತ್ತೆ. ಹಾಗಾಗಿ ನಾವು ತಿಲಕ್ ಅವರನ್ನು ಇಲ್ಲಿ ಆನ್ಸರ್ ಆಗಿ ನೋಡ್ಬೋದು. ಅಥವಾ ಓಂ ಬಿರ್ಲಿ ಅಡಿಯರ್ನಲ್ಲಿ ಯಾರು ಸ್ಥಾಪನೆ ಮಾಡಿದರು ಅಂತ ಕೇಳಿದರೆ ಅನಬಿ ಸೆಂಟ್ ಅಂತಲೂ ಹಾಕ್ಬೋದು. ಇದು ಪ್ರಶ್ನೆ ಬಹುಶಃ ತಪ್ಪಾಗಿರಬಹುದು, ಇಲ್ಲ ಮೊದಲು ಅಂತ ಕೇಳಬೇಕಿತ್ತು. ಕಳೆದ PS9ನಲ್ಲಿ ಈ ಪ್ರಶ್ನೆ ಬಂದಿದೆ ಅಂತಕ್ಕಂಥದ್ದು ನೋಡ್ಬೋದು. ಎಸ್, ನೆಕ್ಸ್ಟ್, ಭಾರತ ಸರ್ಕಾರದ ಕಾಯ್ದೆ 1919 ಹೀಗೆ ಕರೆಯಲಾಗುತ್ತದೆ. ಮಾರ್ಲೆ ಮಿಂಟೋ ಸುಧಾರಣೆಗಳು, ವೆವೆಲ್ ಸುಧಾರಣೆಗಳು, ಮಂಟೆಂಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆಗಳು, ಮೌಂಟ್ ಬ್ಯಾಟನ್ ಸುಧಾರಣೆಗಳು. ನೋಡಿ, ಮಿಂಟೋ ಮಾರ್ಲೆ, ಮಿಂಟೋ ಸೆಕೆಂಡ್, 1909 ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಬಂತು. ವೆವೆಲ್ ಸುಧಾರಣೆ ಅಥವಾ ವೆವೆಲ್ ಯೋಜನೆ ಬಂದಿದ್ದು 1945 ಸಿಮ್ಲಾ ಕಾನ್ಫರೆನ್ಸ್ ಅಂತ ಕರಿತೀವಿ. 1919 ಕಾಯ್ದೆ ಏನಿದೆ ಇದನ್ನು ಭಾರತ ಸರ್ಕಾರ ಕಾಯ್ದೆ 1919 ಅಂತ ಕರಿತೀವಿ. ಲಾರ್ಡ್ ಮೌಂಟ್ ಬ್ಯಾಟನ್ ಸುಧಾರಣೆಗಳು ನಿಮಗೆ ಗೊತ್ತಿದೆ, 1947 ಬಂದಂಥ ಸುಧಾರಣೆಗಳು. ನೋಡಿ, 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅನ್ನೋದು ನಿಮ್ಮ ಗಮನದಲ್ಲಿರಬೇಕು. ನೆಕ್ಸ್ಟ್, 14ನೇ ಪ್ರಶ್ನೆ ಈ ಥರ ಇದೆ. 1930 ಮಹಾತ್ಮ ಗಾಂಧಿಯವರು ನಾಗರಿಕ ಅಸಹಕಾರ ಆಂದೋಲನವನ್ನು ಆರಂಭಿಸಿದ್ದು ಅಂತಕ್ಕಂಥದ್ದು ನೋಡಿ, ಪೋರಬಂದರ್ ಅಂತಕ್ಕಂಥದ್ದು, ಸೇವಾಗ್ರಾಮ, ಇವೆರಡು ಆಪ್ಷನ್ಸ್ ಅಲ್ಲ ಅಂತ ಗೊತ್ತಾಗುತ್ತೆ. ಇವೆರಡು ಆಪ್ಷನ್ಸಲ್ಲಿ ತುಂಬ ಕನ್ಫ್ಯೂಸ್ ಆಗ್ತದೆ. ನೋಡಿ, ಪೋರಬಂದರ್ನಲ್ಲಿ ಗಾಂಧೀಜಿಯವರು ಜನಿಸಿದ್ರ ಬಗ್ಗೆ ನೀವು ನೋಡ್ಬೋದು. 1869 ಅಕ್ಟೋಬರ್ 2 ಸೇವಾಗ್ರಾಮದಲ್ಲಿ, ವಿಶೇಷವಾಗಿ 1936 ಮಹಾರಾಷ್ಟ್ರದಲ್ಲಿ ವಾರ್ಧಾದ ಹತ್ರ ಸೇವಾಗ್ರಾಮ ಮೂಲ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಸಬರಮತಿ ಆಶ್ರಮಕ್ಕೂ ಮತ್ತು ದಂಡಿಗೂ ಏನು ವ್ಯತ್ಯಾಸಗಳು, ಎಲ್ಲಿ ಸ್ಟಾರ್ಟ್ ಆಯಿತು, ನಾಗರಿಕ ಅಸಹಕಾರ ಆಂದೋಲನವನ್ನು ಆರಂಭಿಸಿದ್ದು ಅಂತಕ್ಕಂಥದ್ದು. ನೋಡಿ, ಈ ಜಾತವನ್ನು ಹೊರಡೋದಾದರೆ ಇವರು March 12 1930 ಗಾಂಧೀಜಿಯವರು 78 ಜನ ಅನುಯಾಯಿಗಳು, ಗಾಂಧೀಜಿಯನ್ನು ಬಿಟ್ಟು 78 ಜನ ಅನುಯಾಯಿಗಳು, ಅದರಲ್ಲಿ ಕರ್ನಾಟಕದ ಬಾಲಕನಾದಂತಹ ಮೈಲಾರ ಮಹಾದೇವಪ್ಪ ಇದ್ದ ಅಂತಕ್ಕಂಥದ್ದು. ಆದರೆ ಇವರು ರೀಚ್ ಆಗಿದ್ದೆ ಅಷ್ಟಕ್ಕೆ, April 6 1930 ರೀಚ್ ಆಗ್ತಾರೆ. ಹಾಗಾದರೆ ಎಲ್ಲಿ ಈ ಅಸಹಕಾರ ಆಂದೋಲನವನ್ನು ಆರಂಭಿಸಿದರು ಅಂತಕ್ಕಂಥದ್ದು ಎರಡೂ ಆಪ್ಷನ್ಸ್. ಪ್ರಶ್ನೆ ಏನು ಕೇಳಬೇಕಂದ್ರೆ, ಅಸಹಕಾರ ಆಂದೋಲನವನ್ನು ಆರಂಭಿಸಿದ್ದು ಸಬರಮತಿ ಆಶ್ರಮ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಆದರೆ ನಾಗರಿಕ ಕಾನೂನು ಭಂಗ ಚಳವಳಿಯನ್ನು ಅಧಿಕೃತವಾಗಿ ಆರಂಭಿಸಿದ್ದು ಎಲ್ಲಿ ಅಂದರೆ ದಂಡಿಯಲ್ಲಿ, ಉಪ್ಪನ್ನು ಕೈಗೆತ್ತಿಕೊಳ್ಳುವುದರ ಮೂಲಕ ಇದು ಆರಂಭ ಆಗುತ್ತೆ ಅಂತಕ್ಕಂಥದ್ದು. ಪ್ರಶ್ನೆ ಬೇರೆ ರೀತಿಯಾಗಿ ಕೇಳಬೇಕಾಗುತ್ತೆ ಇದನ್ನು.
1930ರಲ್ಲಿ ಮಹಾತ್ಮ ಗಾಂಧೀಜಿ ನಾಗರಿಕ ಅಸಹಕಾರ ಆಂದೋಲನವನ್ನು ಆರಂಭಿಸಿದ್ದು ಎಲ್ಲಿ ಅಂದ್ರೆ ಸಬರಮತಿ ಆಶ್ರಮ ಆದರೆ ನಾಗರಿಕ ಕಾನೂನು ಭಂಗ ಚಳುವಳಿ ಕೈಗೆತ್ತಿಕೊಂಡಿದ್ದು ಅಥವಾ ನಾಗರಿಕ ಕಾನೂನು ಭಂಗ ಚಳುವಳಿಯನ್ನ ಇವರು ಎಲ್ಲಿ ಆರಂಭಿಸಿದರು ಅಂದ್ರೆ ದಂಡಿ ಅಂತ ಹಾಕಬೇಕಾಗುತ್ತೆ ಆಂದೋಲನ ಆರಂಭಗೊಂಡಿದ್ದು ಸಬರಮತಿಯಲ್ಲಿ ಆದರೆ ಈ ಆಂದೋಲನ ಆದಮೇಲೆ ದಂಡಿಯಲ್ಲಿ ನಾಗರಿಕ ಕಾನೂನು ಭಂಗ ಉಪ್ಪಿನ ಕೈಗೆತ್ತಿಕೊಳ್ಳುವುದರ ಮೂಲಕ ಮುರಿತ ಹೋಗ್ತಾರೆ ಮಾರ್ಚ್ 12 ಮತ್ತು ಏಪ್ರಿಲ್ 6ನೇ ತಾರೀಕು ನಿಮಗೆ ನೆನಪಿರಬೇಕು ಈ ತರದ ಪ್ರಶ್ನೆಗಳು ಬಂದಾಗ ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಳ್ಳಬೇಕು ನಾಗರಿಕ ಕಾನೂನು ಭಂಗ ಚಳುವಳಿಯನ್ನ ಈ ಮೂಲಕ ಗಾಂಧೀಜಿಯವರು ಮುರಿದದ್ದು ಅಥವಾ ಆರಂಭಿಸಿದ್ದೆಲ್ಲಿ ಅಂತ ಕೇಳಿದ್ರೆ ದಂಡಿ ಅಂತ ಹಾಕಬೇಕು ಬಹಳ ಕನ್ಫ್ಯೂಸ್ ಆಗೋದು ಏನು ಬೇಡ ಸಬರಮತಿ ಆಶ್ರಮದಿಂದ ಜಾಥಾ ಹೊರಡುತ್ತದೆ ದಂಡಿಯಲ್ಲಿ ಉಪ್ಪನ್ನ ಕೈಗೆತ್ತಿಕೊಳ್ಳುವುದರ ಮೂಲಕ ಈ ನಾಗರಿಕ ಕಾನೂನು ಭಂಗ ಸಿವಿಲ್ ಅಂದ್ರೆ ಡಿಸೋಬಿಡಿಯಂಟ್ ಮೂಮೆಂಟ್ ಅಂತಕಂತದ್ದು ಅಸಹಕಾರ ಆಂದೋಲನ ಆರಂಭಗೊಂಡಿದ್ದೆಲ್ಲಿ ಅಂದ್ರೆ ಸಬರಮತಿ ಆಶ್ರಮದಿಂದ ಅಂತಕಂತದ್ದು ನಿಮಗೆ ಗೊತ್ತಿರಬೇಕು ಎಸ್ ಇದಾದ್ಮೇಲೆ ಕೆಳಗಿನ ಅಂದ್ರೆ ಕೆಳಗಿನವರಲ್ಲಿ ಯಾರು ಸತಿ ಪದ್ಧತಿ ನಿಷೇಧವನ್ನು ನಿಯಮಿತವಾದವರು ಅಂತಕಂತ ನಿಮಿತ್ತವಾದವರು ಅಂತ ನಿಷೇಧಕ್ಕೆ ನಿಮಿತ್ತವಾದವರು ಅಂತಕಂತದ್ದು ನಿಮಗೆ ಗೊತ್ತಿದೆ ಲಾರ್ಡ್ ವಾರ್ನ್ ಎಸ್ಟಿಂಗ್ಸ್ ಅಂತಕಂತವನು 1773 ರೆಗ್ಯುಲೇಟಿಂಗ್ ಆಟ್ ಆದಾಗ ಬಂಗಾಳದ ಪ್ರಥಮ ಗವರ್ನರ್ ಆಗ್ತಾನೆ ಅಂತಕಂತದ್ದು ಲಾರ್ಡ್ ಡಾಲೋಸ್ ಇಂಪಾರ್ಟೆಂಟ್ ಆಗಿ 1848 ರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕಂತದ್ದು 1829 ರಲ್ಲಿ ಏನಿದು ಸತಿ ಸಹಗಮನ ಅಥವಾ ಸತಿ ಪದ್ಧತಿ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದವನು ಬೆಂಟಿಕ್ ಅಂತಕಂತದ್ದು ಗೊತ್ತಿರಬೇಕು ಕಾರ್ನವಾಲಿಸ್ ಗೊತ್ತಿದೆ ನಿಮಗೆ ಐಸಿಎಸ್ ಪರೀಕ್ಷೆಗಳ ಪಿತಾಮಹ ಅಂತ ಕರೀತಾರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆಗಳ ಪಿತಾಮಹ ಈಗಾಗಲೇ ಕಳೆದ ವಿಡಿಯೋಗಳಲ್ಲೂ ಸಹ ನಾನು ಮಾತಾಡಿದ್ದೇನೆ ಈ ತರ ಏನಾದರೂ ಗೊಂದಲವಾದ ಪ್ರಶ್ನೆಗಳು ಬಂದಾಗ ಸರಿಯಾಗಿ ಪ್ರಶ್ನೆಯನ್ನು ಓದಿಕೊಂಡು ನೀವು ಅದನ್ನ ಆನ್ಸರ್ ಮಾಡಬೇಕು ಸ್ನೇಹಿತರೆ ಎಸ್ ಹಾಗಾದ್ರೆ ಎರಡನೇ ಪಾರ್ಟ್ ಅನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೇನೆ ಇನ್ನೂ ಸಹ ಮಾಡರ್ನ್ ಹಿಸ್ಟರಿಗೆ ಸಂಬಂಧಿಸಿದಂತ ಮುಂದಿನ ಯೂನಿಟ್ಗಳಲ್ಲಿ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ಮಾತಾಡ್ತೇನೆ ಸ್ನೇಹಿತರೆ ಯಾರಿಗೆ ನಮ್ಮ ವಿಡಿಯೋಗಳು ಅನುಕೂಲವಾಗ್ತಾ ಇದೆ ಅಂತಕಂತದ್ದನ್ನ ಉತ್ತಮವಾದಂತ ವಿಡಿಯೋಗಳನ್ನು ನೋಡಿ ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕೇಳಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು